ಪ್ರಾಬ್ಲಮ್ ಇದೆ, ಬರೀ 2 ಕೋಟಿ ರೂಪಾಯಿ ಇದಕ್ಕೆ ಇಟ್ಟಿದ್ರು ಸರ್. ಅವ್ರ ತಲೆಯೊಳಗೆ ಯಾವ ರೀತಿ ಇತ್ತಂದ್ರೆ, ಫಸ್ಟ್ ಇದನ್ನ ಸೌದತ್ತಿ ರೋಡಿಂದ ಆಗ್ಬೇಕಾದ್ರೆ ಆ ಟೈಮಲ್ಲಿ ಹಿಂದಿನ ಸಲ ನಾ ಎಮ್ ಎಲ್ ಎ ಇದ್ದಂಥ ಟೈಮ್ನಲ್ಲಿ, ಹಿಂದಿನ ಸಲ ನಾ ಎಮ್ ಎಲ್ ಎ ಇದ್ದಂಥ ಟೈಮ್ನ ಅರೌಂಡ್ 10 ವರ್ಷದ ಹಿಂದೆ, 13 ವರ್ಷದಿಂದ ಅವತ್ತು ರೇವಣ್ಣ ಅವರು ಪಿ ಡಬ್ಲ್ಯೂ ಡಿ ಬೀಸ್ತಿದ್ರು. ಆ್ಯಕ್ಚುಲಿ ಒಂದ್ಸಲ ನಾವು ಏನೋ ಪ್ರಸಂಗ ಬಂದು ದೇವೇಗೌಡರ ಮನೆಗೆ ಹೋಗುವಂಥ ಪ್ರಸಂಗ ಬಂತು. ನಾ ಎಮ್ ಎಲ್ ಎ ಇದ್ದಂಥ ಟೈಮ್ನಾಗ ಯಾವುದೋ ಒಂದು ಕಾರಣಕ್ಕೆ ದೇವೇಗೌಡರ ಕಡೆ ಹೋದ್ವಿ. ಆ ರಸ್ತೆ ಭಯಂಕರ ಕೆಟ್ಟಿದ್ದು ಸವಂತಿ ರೋಡ್. ಆ ಟೈಮ್ನಾಗ ದೇವೇಗೌಡರಿಗೆ ಹೋಗಿ ಹೇಳಿದ್ದೆವು, ಇಲ್ಲ ಇದು ಈ ರೋಡ್ ಏನೈತಲ್ಲ, ನೀವು ಎಲ್ಲ ಗುಡ್ಡಕ್ಕೆ ಹೋಗುವಂಥ ರಸ್ತೆ, ಧಾರವಾಡದಿಂದ ಆಗಲಿ ಎಲ್ಲ ಊರಿಂದ ಬಂದವ್ರು ಎಲ್ಲ ಗುಡ್ಡಕ್ಕೆ ಹೋಗುವಂಥ ರಸ್ತೆ, ಈ ರಸ್ತೆ ಪೂರ್ಣ ಬಂದ್ ಆಗುವಂಥ ಪರಿಸ್ಥಿತಿ ಬಂದು ಇದನ್ನು ನೀವು ಮಾಡಲೇಬೇಕಂದಾಗ ಇದು ಎಲ್ಲ ಗುಡ್ಡಕ್ಕೆ ಹೋಗೋ ರಸ್ತೆ ಅಂತ ನಮ್ಗೆ ಕೇಳಿದ್ರು. ಅವಾಗ ಇಮೇಟ್ ರೇವಣ್ಣ ಅವ್ರು ಕರೆದು ಇದೊಂದು ರೋಡ್ ಹಾಕಂತದ್ದೆ. ಆ್ಯಕ್ಚುಲಿ ಇದು ರಸ್ತೆ ಸ್ಯಾಂಕ್ಷನ್ ಆಗಿದ್ದು ರೇವಣ್ಣ ಅಂತ ಅವತ್ತು ನಾವು ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಇತ್ತಿತ್ತು. ಆ ಟೈಮ್ನಾಗ ರೇವಣ್ಣ ಅವರು ಅದನ್ನು ಫಸ್ಟ್ ಪ್ರಥಮವಾಗಿ ಸ್ಯಾಂಕ್ಷನ್ ಮಾಡಿದ್ರು. ನಂತರ ಅದೆಲ್ಲ ಪ್ರೊಸೀಜರ್ ಆಗಿ ಕಂಪ್ಲೀಟ್ ಆಗ್ಬೇಕಾದ್ರೆ ಆಮೇಲೆ ನಂತರ ಆಗ್ತದೆ. ಬಟ್ ಅವನು ಅಲ್ಲಿ ಮಟನ ತೋಡಿದ್ದೀವಿ ರೋಡ್. ನಾನು ಅವಾಗ ಎಮ್ ಎಲ್ ಎ ಇದ್ದಿದ್ದೆ, ನಾನು ಹಿಂದೆ ಎಮ್ ಎಲ್ ಎ ಇದ್ದಾಗ 15 ವರ್ಷದಿಂದ ನಾ ಎಮ್ ಎಲ್ ಎ ಇದ್ದಾಗ ಅದು ಪ್ರಾರಂಭವಾದಂಥ ರಸ್ತೆ. ಬಟ್ ಸಿಟಿ ಒಳಗೆ ಅವರ ಕಲ್ಪನೆ ಏನಾಯ್ತಂದ್ರೆ ಇದು ವೈಡಿಂಗ್ ಬರ್ತೈತೆ ಅನ್ನೋದಕ್ಕೆ, ವೈಡಿಂಗ್ ಮಾಡುವಂಥ ಪರಿಸ್ಥಿತಿ ಬರ್ತೈತಿ, ವೈಡಿಂಗ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಬಿಟ್ಬಿಟ್ರು. ಬಟ್ ವೈಡಿಂಗ್ ಮಾಡೋದು ಇರಲಿಲ್ಲ, ಆ ಕಾಂಟ್ರಾಕ್ಟ್ರು ತಪ್ಪಿಸ್ಕೊಳ್ಬೇಕಾಗಿತ್ತು. 2 ಕೋಟಿ ರೂಪಾಯಿ 2 ಕೋಟಿ 30 ಲಕ್ಷ ರೂಪಾಯಿ ಇದ್ರು, 2 ಕೋಟಿ 30 ಲಕ್ಷ ರೂಪಾಯಿ ಇತ್ತು ಮಾತ್ರ, 2 ಕೋಟಿ 40 ಲಕ್ಷ ರೂಪಾಯಿ ಇತ್ತು. ಬಟ್ ನಾವು ಆ ಟೈಮ್ನಾಗ ಸಿಟಿ ಒಳಗಿಂದ ಸಿಸಿ ರೋಡ್ ಕಾಂಕ್ರೀಟ್ ರಸ್ತೆ ಮಾಡೋಣ ಅಂತೇಳಿ ನಾವು ಅವತ್ತು ಪ್ಲ್ಯಾನ್ ಮಾಡಕತ್ತಿದ್ವಿ, ಕಾಂಕ್ರೀಟ್ ರೋಡ್ ಬೇಕಂತೇಳಿ. ಅವಾಗ ನಂತರ ಅದು ಅಷ್ಟಕ್ಕೆ ನಿಂತಿದ್ದ, ಕಾಂಟ್ರಾಕ್ಟ್ರು ಬಿಟ್ಟು ಹೋಗ್ಬಿಟ್ಟು ಅಷ್ಟಕ್ಕೆ. ಮುಂದೆ ಅದನ್ನು ಪ್ರಯತ್ನಗಳು ಈಗಾಗಲೇ ಅರವಿಂದ್ ಕಲ್ಲದ ಸಾಕಷ್ಟು ವಿಚಾರಗಳು ಅದ್ರ ಬಗ್ಗೆ ಹೇಳಾರ. ಪ್ರಯತ್ನ ಪ್ರಾರಂಭ ಆದಾಗ ಲಕ್ಕಿಲಿ ನಮಗೆ ಮಣಿವಣ್ಣನವರ ಇದರ ಇದಾಗಿ ಬಂದಿದ್ದರಿಂದ, ಕೆಶಿಪದ ಎಮ್ ಡಿ ಅವರಾಗಿದ್ದರಿಂದ ನಮಗೆ ಭಾರಿ ಅನುಕೂಲ ಆಯ್ತು. ಅವರು ಮಣಿವಣ್ಣವ್ರು ಇದ್ದಿದ್ದರಿಂದ ನಮ್ಮೆಲ್ಲರಿಗೂ ಅಗ್ರಿ ಆಸ್ಪತ್ರೆ ಇದ್ದರು. ಬಟ್ ಈ ರಸ್ತೆಯನ್ನು ಪ್ರಾರಂಭದಲ್ಲಿ ಮತ್ತೆ 7 ಕೋಟಿಗೆ ಇನ್ಕ್ರೀಸ್ ಮಾಡಿದರು ಸಿಸಿ ರೋಡ್ ಅಂತೇಳಿ. ಮುಂದೆ ಅದು ಸಾಲಂಗಿಲ್ಲ ಅಂದ್ಕೊಳ್ಳಿ ಅಷ್ಟು ಮಟ್ಟ ಅಂತಂದ್ರೆ, ನಾವು ಏನು ಟೆರ್ರಿಸೋದು ರಸ್ತೆಗಳು ಈಗಾಗಲೇ ಅರವಿಂದ್ ಅವ್ರು ಹೇಳಿದ್ರು ಆ ಟೈಪ್ ಆಗ್ಬೇಕಾದ್ರೆ, ನಾವು ಅರವಿಂದ್ ಬೆಲ್ಲದವರು ಎಲ್ಲ ಭಾಳ ಮಂದಿ ಕಾರ್ಪೋರ್ಟ್ಸ್ ಎಲ್ಲ ಕೂಡಿ ಬೆಂಗಳೂರಾಕಿ ಒಂದು 2-3 ರಸ್ತೆ ಆಗಿದ್ದು, ಆ ರೋಡ್ ಹೋಗಿ ನೋಡ್ಬಂದ್ವಿ ನಾವೆಲ್ಲರು. ಆಮೇಲೆ ಸ್ವಾತಿ ರಾಮನಾಥನ್ ಮೇಡಮ್ ಅವರ ಆಫೀಸ್ಗೆ ಹೋದ್ವಿ ನಾವೆಲ್ಲ. ಬಟ್ ಅವ್ರು ಹಾಕಿಕೊಟ್ಟಂಥ ಡಿಸೈನ್ ಆಗಲಿ, ಅವ್ರು ಮಾಡಿದಂಥ ರಸ್ತೆಗಳಾಗಲಿ, ನಮಗೆ ನಿಜವಾಗೂ ಮನಸ್ಸಿಗೆ ನಮ್ಮ ಭಾಗದಲ್ಲಿ ಈ ರೀತಿ ಆಗಲಿ ಅನ್ನೋ ಕಲ್ಪನೆ ನನಗೆ ಕೂಡ ಅವಾಗ ಸ್ವಲ್ಪ ತೆಂಗ ನನಗೆ ಗುರುತಿರಲಿಲ್ಲ ಮೊದಲು.